ಸನ್ಮಾನ್ಯ ನೂತನವಾಗಿ ತಾಲೂಕು ಆಗಮಿಸಿರ್ತಕ್ಕಂಥ ಶ್ರೀಮತಿ ತಹಸೀಲ್ದಾರಾಗಿರ್ತಕ್ಕಂಥ ಗೀತ್ ಮ್ಯಾಮರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮ್ಯಾಮರೇ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಮಹೇಶ್ ಬಾಬು ಸರ್ ಅವರೇ, ನಾಗರಾಜ್ ಸರ್ ಅವರೇ, ಶ್ಯಾಮಣ್ ಸರ್ ಅವರೇ, ವೇದಿಕೆ ಮೇಲೆ ಹಾಸಿಲ್ದಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕಣ್ಮಣಿಗಳಿಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ. ಇವತ್ತು ಯಾಕೋ ನಮ್ಮ ಅದೃಷ್ಟ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಇವತ್ತೊಂದು ದಿವಸ ದೊಡ್ಡ ವೇದಿಕೆಯನ್ನ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಈ ಗಿಡನಾಡು ಭಾಗದಲ್ಲಿ ನಮ್ಮದೇ ಆದಂಥ ಶೈಲಿಯಲ್ಲಿ ಎರಡನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಇದು ಕಾಮನ್ ಪ್ರೋಗ್ರಾಮ್, ನೈಟು ತುಂಬ 10,000 ಜನ ಸೇರ್ತಾ ಇದ್ರು. ಈ ಕಾರ್ಯಕ್ರಮ ರದ್ದಾಗಿದೆ. ಕೆಲವೇ ದಿನಗಳಲ್ಲಿ, ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ, ಏನು ಕನ್ನಡ ರಾಜ್ಯೋತ್ಸವ ಅಪ್ಪು ಉತ್ಸವ ಅನ್ನೋ ಕಾರ್ಯಕ್ರಮವನ್ನು ಇದೇ ಮಂತ್ ಎಂಡಿಂಗಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸಸ್ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ಏನು ಗಡಿನಾಡು ಭಾಗದಲ್ಲಿ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ಒಂದು ಕಡೆ ಇರ್ತಕ್ಕಂಥ ಈ ಒಂದು ಗಡಿನಾಡು ಪ್ರದೇಶವನ್ನು ಉಳಿಸ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕನ್ನಡ ಮುಚ್ಚುವ ಶಾಲೆಗಳನ್ನು 86 ಶಾಲೆಗಳನ್ನು ಹೇಗೆ ಪುನರ್ವರ್ತನೆ ಮಾಡಬೇಕು, ಅದನ್ನು ಹೇಗೆ ಅದು ಉಳಿಸ್ಕೊಬೇಕು ಅನ್ನೋದನ್ನು ಸೆಷನ್ನಲ್ಲಿ ಮಾತಾಡೋ ಮುಖಾಂತರವಾಗಿ ಕನ್ನಡ ಶಾಲೆಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಪಾಪ ಅವ್ರದೇ ಅಂತ 15 ದಿವಸಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ಎಲ್ಲ ಸಂಘಟನೆಗಾರರಿಗೂ ನಾನು ನಮಸ್ಕರಿಸುತ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವವನ್ನು ಮಾಡೋಣ. ಇವತ್ತು ಮಳೆ ಬರಲಿ, ರೈತರು ಚೆನ್ನಾಗಿರಲಿ, ಈಗ ಮಳೆ ಬಂದರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ, ಅವನ ಇರ್ತಕ್ಕಂಥ ವೃತ್ತಿ ದೊಡ್ಡದು, ಆ ವೃತ್ತಿಗೆ ನಾವು ಆ ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಅದು ಯಾರೇ ಆಗಿರಲಿ, ಹೇಗೆ ಆಗಿರಲಿ, ಆ ವೃತ್ತಿಗೆ ನಾವು ನಮಸ್ಕರಿಸ್ಬೇಕಾಗುತ್ತೆ. ಯಾಕಂದರೆ ವ್ಯಕ್ತಿ ದೊಡ್ಡನಲ್ಲ, ನಾವು ವೃತ್ತಿ ದೊಡ್ಡದು, ವೃತ್ತಿಗೆ ನಾವು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ಗಡಿನಾಡ ಉತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಒಂದು ಸಲ ನನ್ನ ಮಾತು ಮುಗಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ.